ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶ್ರೀಮಂತ್ ಇವತ್ತು ನಾವು ಮಾನವನ ಪಂಚೇಂದ್ರಿಯಗಳ ಬಗ್ಗೆ ನೋಡೋಣ ಮಾನವನ ಪಂಚೇಂದ್ರಿಯಗಳು ಸನ್ಸ್ ಆರ್ಗನ್ಸ್ ಅಂತ ಕರಿತೀವಿ ಮಾನವನ ಮಾನವನ ಪಂಚೇಂದ್ರಿಗಳು ಪಂಚೇಂದ್ರಿಗಳು ಹ್ಯೂಮನ್ ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ ಮಾನವನ ಪಂಚೇಂದ್ರಿಗಳು ಮಾನವನಲ್ಲಿ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಕೆಲವೊಂದು ಅಂಗಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಹಾಗಾದ್ರೆ ಈ ಪ್ರಕೃತಿ ಸೌಂದರ್ಯವನ್ನು ನಾವು ಯಾವ ರೀತಿಯಾಗಿ ಸವಿತೀವಿ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದು ಸುಂದರವಾಗಿದೆ ಅಂಥೇಳಿ ನಮ್ಮ ಗಮನಕ್ಕೆ ಬರುತ್ತದೆ ಅಲ್ಲಿ ಸಹಾಯವನ್ನು ಮಾಡುವಂಥ ಒಂದು ಪಂಚೇಂದ್ರಿ ಕಣ್ಣು ಒಂದು ಶಬ್ದವನ್ನು ಕೇಳಿದಾಗ ಅದು ಇಂಪಾಗಿದೆ ಅದು ಕರ್ಕಶವಾಗಿದೆ ಅದು ಸಂಗೀತವಾಗಿದೆ ಅದು ಕರ್ಕಶವಾದ ಬೇರೆ ಶಬ್ದವಾಗಿದೆ ಅಂಥೇಳಿ ನಮ್ಮ ಗಮನಕ್ಕೆ ಬರುತ್ತದೆ ಅದು ಕಿವಿಯಿಂದ ಮಾನವ ವಾಸನೆಯನ್ನು ಗ್ರಹಿಸ್ತಾನೆ ಸುಗಂಧ ದ್ರವ್ಯದ ವಾಸನೆಯಾಗಿರ್ಬೋದು ಕೆಟ್ಟ ವಾಸನೆಯಾಗಿರ್ಬೋದು ಯಾವುದೇ ರೀತಿಯ ವಾಸನೆಯ ಬಗ್ಗೆ ನಮಗೆ ಅನುಭವ ಸಿಗುತ್ತೆ ಅದು ಮೂಗಿನಿಂದ ಮಾನವನಿಗೆ ರುಚಿ ಗ್ರಹಿಸುವಂತಹ ಶಕ್ತಿ ಇದೆ ಅದು ನಾಲಿಗೆಯಿಂದ ಮಾನವನಿಗೆ ಬಿಸಿ ಮತ್ತು ತಂಪಿನ ಅನುಭವವಾಗ್ತದೆ ಅದು ಚರ್ಮದಿಂದ ಈ ರೀತಿಯಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಐದು ವಿಶೇಷವಾದ ಅಂಗಗಳು ಮಾನವ ಈ ಶರೀರದಲ್ಲಿ ಸೃಷ್ಟಿ ಮಾಡಿದಾನೆ ಈ ಅಂಗಗಳ ಕಾರ್ಯಗಳೇನು ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ನೋಡೋಣ ಮೊದಲನೇದಾಗಿ ಮೊದಲನೆಯ ಪಂಚೇಂದ್ರಿ ಕಣ್ಣು ಈ ಕಣ್ಣು ಅದ್ಭುತವಾದ ಒಂದು ಪಂಚೇಂದ್ರಿ ಕಣ್ಣು ಒಂದು ವೇಳೆ ಇರಲಿಲ್ಲ ಅಂದ್ರೆ ನಮ್ಮ ಜೀವನ ಊಹೆ ಮಾಡೋಕ್ಕೂ ನಮಗಾಗೋದಿಲ್ಲ ಈ ಕಣ್ಣು ಮಾನವನಿಗೆ ಎಷ್ಟು ಉಪಯುಕ್ತ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಈ ಕಣ್ಣಿನ ರಚನೆ ಹೇಗಿರ್ತದೆ ಕಣ್ಣಿನ ಪೊರೆಗಳು ಯಾವುವು ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇದು ಮಾನವನ ಸುಂದರವಾದ ಕಣ್ಣು ಅಂತ ಕರಿತೀವಿ ನಾವು ಇದನ್ನು ಇದು ಮಾನವನ ಕಣ್ಣು ಮಾನವನ ಕಣ್ಣು ಈ ರೀತಿಯಾಗಿ ರಚನೆಯಾಗಿರ್ತದೆ ಇದರ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪೊರೆ ಇರ್ತದೆ ಇದರ ಒಳಭಾಗದಲ್ಲಿ ಇನ್ನೊಂದು ಪೊರೆ ಇರ್ತದೆ ಈ ರೀತಿಯಾಗಿ ಇದನ್ನು ಮಧ್ಯ ಪೊರೆ ಅಂತ ಕರಿತೀವಿ ಇದರ ಒಳಭಾಗದಲ್ಲಿ ಇನ್ನೊಂದು ಪೊರೆ ಇರ್ತದೆ ಈ ರೀತಿಯಾಗಿ ಮಾನವನ ಕಣ್ಣು ಏನಪ್ಪ ಅಂತಂದ್ರೆ ಮೂರು ಪೊರೆಗಳಿಂದ ಆವೃತವಾಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಒಳಭಾಗದಲ್ಲಿ ಏನಪ್ಪ ಅಂತಂದ್ರೆ ಈ ಪೊರೆ ಇಲ್ಲಿ ಟಚ್ ಆಗಿರ್ತದೆ ಇಲ್ಲಿಯೂ ಸಹ ಈ ಪೊರೆ ಟಚ್ ಆಗಿರ್ತದೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಾನವನ ಕಣ್ಣಿನಲ್ಲಿ ಇಲ್ಲಿ ಮಸೂರ ಇರ್ತದೆ ಯಾವ ಮಸೂರ ಕಣ್ಣಿನಲ್ಲಿ ಇರ್ತದೆ ಪೀನ ಮಸೂರ ಯಾವ ಮೊಸರ ಕಣ್ಣಿನಲ್ಲಿರ್ತದಪ್ಪ ಅಂತಂದರೆ ಪೀನ ಮಸೂರು ಮಾನವನ ಕಣ್ಣಿನಲ್ಲಿರ್ತಕ್ಕಂಥ ಒಂದು ಮಸೂರ ಅಂತ ಕರಿತಾ ಬರ್ತೇವೆ ಇದು ಮಾನವನ ಸುಂದರವಾದ ಕಣ್ಣು ಇದು ಮಾನವನ ಸುಂದರವಾದ ಕಣ್ಣು ಅಂಥೇಳಿ ಕರಿತಾ ಬರ್ತೇವೆ ಇದು ಪೀನ ಮಸೂರ ಇಲ್ಲಿ ಒಂದು ರಂಧ್ರ ಇರ್ತದೆ ಅದ ಈ ಒಳಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿಂದ ಹೊರಗೆ ಹೋಗಿರ್ತವೆ ಇದು ಮಹಾಮಸ್ತಿಷ್ಕಕ್ಕೆ ಸಂಪರ್ಕವನ್ನು ಹೊಂದುತ್ತವೆ ಮುಂದೆ ಹೋಗಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಇದು ಮಾನವನ ಕಣ್ಣು ಮಾನವನ ಕಣ್ಣು ಪ್ರಮುಖವಾಗಿ ಮೂರು ಪೊರೆಗಳಿಂದ ಆವೃತವಾಗಿರುತ್ತದೆ ಒಂದನ್ನು ಸ್ಕ್ಲೀರಾ ಅಂತ ಕರಿತೀವಿ ಇನ್ನೊಂದನ್ನು ಕೊರಾಯಿಡ್ ಅಂತ ಕರಿತೀವಿ ಕೊರಾಯಿಡ್ ಅಂತ ಕರಿತೀವಿ ಇನ್ನೊಂದನ್ನು ರೇಟಿನಾ ರೆಟಿನಾ ಹಾಗಾದ್ರೆ ಈ ಪೊರೆಗಳು ಎಲ್ಲಿದ್ದಾವೆ ಕಣ್ಣಿನಲ್ಲಿ ಇಸಂಟ್ ಇಟ್ ಈ ಹೊರ ಪೊರೆಯನ್ನು ಸ್ಕ್ಲಿರಾ ಅಂತ ಕರಿತೀವಿ ಸ್ಕ್ಲಿರಾ ಅಂತ ಕರಿತೀವಿ ಇದರ ಒಳಭಾಗದಲ್ಲಿ ಒಂದು ಪೊರೆ ಇರ್ತದ ಅದನ್ನು ಕೊರಾಯ್ಡ್ ಅಂತ ಕರಿತೀವಿ ಕೊರಾಯ್ಡ್ ಅಂತ ಕರಿತೀವಿ ಇದರ ಒಳಭಾಗದಲ್ಲಿ ಇನ್ನೊಂದು ಪೊರೆ ಇರ್ತದ ಅದಕ್ಕೆ ಏನಂತ ಕರಿತೀವಂದ್ರೆ ರೆಟಿನಾ ಅಂತ ಕರಿತೀವಿ ರೆಟಿನಾ ಅಂತ ಕರಿತೀವಿ ತಮಗೆಲ್ಲರಿಗೂ ಒಂದು ವಿಷಯ ಗೊತ್ತು ಮಾನವನು ವಸ್ತುಗಳು ನೋಡಲು ಕಣ್ಣು ಬಹುಮುಖ್ಯ ಅಂಥೇಳಿ ಕಣ್ಣಿದ್ದವರಿಗೆಲ್ಲ ಎಲ್ಲವನ್ನ ನೋಡೋಕ್ಕಾಗೋದಿಲ್ಲ ಬೆಳಕು ಇದ್ದರೆ ಎಲ್ಲ ವಸ್ತುಗಳನ್ನು ನೋಡೋಕ್ಕಾಗೋದಿಲ್ಲ ಒಂದು ವಸ್ತು ಮಾನವನಿಗೆ ಗೋಚರವಾಗಲು ಕಣ್ಣು ಮತ್ತು ಬೆಳಕು ಎಷ್ಟು ಮುಖ್ಯವೋ ಇಲ್ಲಿ ಇನ್ನೊಂದು ಕ್ರಿಯೆ ಮುಖ್ಯ ಆ ಕಣ್ಣಿನಲ್ಲಿ ಒಂದು ಕ್ರಿಯೆ ಆದಾಗ ಮಾತ್ರ ವಸ್ತುಗಳು ಗೋಚರ ಆಗಕ್ಕೆ ಶುರು ಮಾಡ್ತವೆ ಹಾಗಾದ್ರೆ ಆ ಕ್ರಿಯೆ ಯಾವುದು ನಮ್ಮ ಮುಂದೆ ಒಂದು ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನು ನಮಗೆ ಕಾಣಬೇಕಾಗಿತ್ತು ಅಂದರೆ ಏನಾಗಬೇಕು ಫಸ್ಟ್ ಬೆಳಕು ಬೇಕು ನಂತರ ಕಣ್ಣು ಬೇಕು ಇವುಗಳ ಜೊತೆಗೆ ಕಣ್ಣಿನಲ್ಲಿ ಒಂದು ಕ್ರಿಯೆ ನಡೀಬೇಕು ಹಾಗಾದ್ರೆ ಆ ಕ್ರಿಯೆ ಯಾವುದು ಎಂಟ್ ಇಟ್ ಎಸ್ ಈ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಪ್ರತಿಫಲನಗೊಳ್ತದೆ ಬೆಳಕು ರಿಫ್ಲೆಕ್ಟ್ ಆಗ್ತದೆ ಹೌದಲ್ಲ ಎಸ್ ಇದೇ ರೀತಿ ಪ್ರತಿಫಲನಗೊಂಡ ಕಿರಣಗಳೇನಪ್ಪ ಅಂತಂದ್ರೆ ಪ್ರತಿಫಲನಗೊಂಡ ಕಿರಣಗಳು ಪ್ರತಿಫಲನಗೊಂಡ ಕಿರಣಗಳು ಬಂದು ಈ ರೆಟಿನಾದ ಮೇಲೆ ಕೇಂದ್ರೀಕೃತವಾದಾಗ ಮಾತ್ರ ವಸ್ತುಗಳು ನಮಗೇನಪ್ಪ ಅಂತಂದರೆ ಗೋಚರ ಆಗ್ತವ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಈ ಕಣ್ಣಿನಲ್ಲಿ ಏನಪ್ಪ ಅಂತಂದರೆ ಮೂರು ಪೊರೆಗಳಿಂದ ಆವೃತವಾಗಿರ್ತಕ್ಕಂಥ ಸುಂದರವಾದ ಒಂದು ರಚನೆ ಮಾನವನ ಕಣ್ಣಿರ್ತದೆ ಈ ಮೂರು ಪೊರೆಗಳಿಂದ ಆವೃತವಾಗಿರ್ತಕ್ಕಂಥ ಕಣ್ಣಿನಲ್ಲಿ ಯಾವ ಕ್ರಿಯೆ ಆದಾಗ ವಸ್ತುಗಳ ನಮಗೆ ಗೋಚರ ಆಗ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲಿ ವಸ್ತುವಿನ ಮೇಲೆ ಬೆಳಕು ಬಿದ್ದು ರೆಟಿನಾದ ಮೇಲೆ ಕೇಂದ್ರೀಕೃತವಾದಾಗ ಮಾತ್ರ ವಸ್ತುಗಳು ನಮಗೆ ಗೋಚರ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗಾದರೆ ಇಲ್ಲಿ ನಮಗೆ ವಸ್ತುಗಳು ಗೋಚರ ಆದ ನಂತರ ಇಲ್ಲಿ ಎಕ್ಸಾಮಿಗೆ ಒಂದು ಪ್ರಶ್ನೆ ಕೇಳಲಾಗ್ತದ ಏನಪ್ಪ ಪ್ರಶ್ನೆ ಅಂತಂದರೆ ಈ ರೀತಿಯಾಗಿ ಪ್ರತಿಫಲನಗೊಂಡ ಬೆಳಕನ್ನು ಕಣ್ಣಿನಲ್ಲಿ ಯಾವ ಭಾಗ ನಿಯಂತ್ರಣ ಮಾಡ್ತದೆ ಅಂಥೇಳಿ ಇದು ಸಿವಿಲ್ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಪ್ರಶ್ನೆ ಆಗಿತ್ತು ಇದರ ಮೇಲೆ ಯಾವುದನ್ನು ಮಾನವನ ಕಣ್ಣನ್ನು ಪ್ರವೇಶಿಸಿರುವ ಬೆಳಕನ್ನು ನಿಯಂತ್ರಿಸುವ ಕಣ್ಣಿನ ಅಂಗ ಯಾವುದು ಅಂತ ಹೇಳಿ ಎಕ್ಸಾಮಿಗೆ ಪ್ರಶ್ನೆ ಕೇಳಲಾಗಿದೆ ಅದು ಕಣ್ಣಿನ ಮುಂಭಾಗದಲ್ಲಿರುವ ಪಾಪೆ ಅಥವಾ ಪಿಪಿಯೂಲ್ ಅಂತ ಕರಿತೀವಿ ಪಿಪಿಯೂಲ್ ಆರ್ ಪಾಪೆ ಈ ಪಾಪೆ ಕಣ್ಣು ಗುಡ್ಡೆಯ ಮುಂಭಾಗದಲ್ಲಿರುವ ಒಂದು ರಂಧ್ರ ಈ ರಂಧ್ರ ಏನು ಮಾಡ್ತದಪ್ಪ ಅಂತಂದ್ರೆ ಕಣ್ಣಿನ ಒಳಭಾಗಕ್ಕೆ ಬರುವಂಥ ಬೆಳಕನ್ನು ನಿಯಂತ್ರಣ ಮಾಡ್ತದೆ ಇಲ್ಲಿ ವಸ್ತುಗಳು ಗೋಚರ ಆಗಬೇಕಾದ್ರೆ ಬಂದು ರೆಟಿನಾದ ಮೇಲೆ ಬೆಳಕಿನ ಕಿರಣಗಳು ಕೇಂದ್ರೀಕೃತವಾಗಬೇಕು ವಸ್ತುವಿನ ಮೇಲೆ ಬಿದ್ದ ನಂತರ ಅಂತ ಹೇಳಿದ್ವಿ ಆ ಕೇಂದ್ರೀಕೃತವಾಗಬೇಕಾಗಿತ್ತು ಅಂದ್ರೆ ಇಲ್ಲೊಂದು ಕ್ರಿಯೆ ನಡಿಬೇಕು ಅದು ಬೆಳಕಿನ ಬಾಗುವಿಕೆ ಅಥವಾ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಅಂತ ಕರಿತೀವಿ ಬೆಳಕು ಬಾಗುವುದನ್ನು ವಕ್ರೀಭವನ ಅಂತ ಕರಿತೀವಿ ಬೆಳಕು ಬಾಗಬೇಕಾಗಿತ್ತು ಅಂದರೆ ಎರಡು ಮಾಧ್ಯಮಗಳು ಬೇಕು ಬೆಳಕು ಬಾಗಬೇಕಾಗಿತ್ತಂದರೆ ಎರಡು ಮಾಧ್ಯಮಗಳು ಇಂಪಾರ್ಟೆಂಟ್ ಆ ಬೆಳಕು ಬಾಗುವುದನ್ನು ವಕ್ರೀಭವನ ಅಂತ ಕರಿತೀವಿ ಈ ಕಣ್ಣಿನ ಒಳಭಾಗಕ್ಕೆ ಬಂದ ಬೆಳಕು ಕೇಂದ್ರೀಕೃತ ರೆಟಿನಾದ ಮೇಲೆ ಕೇಂದ್ರೀಕೃತವಾಗಬೇಕಾದ್ರೆ ಬೆಳಕು ಬಾಗಬೇಕು ಆ ಬೆಳಕಿನ ವಕ್ರೀಭವನಕ್ಕೆ ಸಹಕಾರವನ್ನು ಒದಗಿಸುವಂಥ ಒಂದು ಕಿವಿಯ ಸಾರಿ ಒಂದು ಕಣ್ಣಿನ ಅಂಗ ಯಾವುದು ಅಂಥೇಳಿ ನಿಮಗೆ ಪ್ರಶ್ನೆ ಕೇಳಲಾಗ್ತದೆ ಅದು ಇಲ್ಲಿ ಬರ್ತಕ್ಕಂತಹ ಜಲರಸಧಾತು ಮತ್ತು ಕಾಚಕ ರಸಧಾತು ಜಲರಸಾತು ಧಾತು ಮತ್ತು ಕಾಚಕ ರಸಧಾತು ಕಾಚಕ ರಸದಾತು ಜಲರಸದಾತು ಮತ್ತು ಕಾಚಕ ರಸಧಾತು ಎಂಬ ಒಂದು ದ್ರವರೂಪದ ರಚನೆ ಬೆಳಕಿನ ವಕ್ರೀಭವನವನ್ನು ನಿಯಂತ್ರಿಸ್ತದೆ ಆಗ ಬೆಳಕಿನ ಕಿರಣಗಳು ಬಂದು ರೆಟಿನಾದ ಮೇಲೆ ಕೇಂದ್ರೀಕೃತವಾಗ್ತವೆ ಆಗ ನಮಗೆ ವಸ್ತುಗಳು ಗೋಚರ ಆಗ್ತವೆ ಈ ಸ್ಕ್ಲಿರಾ ಭಾಗ ಕಣ್ಣುಗುಡ್ಡೆಯನ್ನು ರಕ್ಷಿಸುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಕೊರಾಯ್ಡ್ ಭಾಗ ಕಣ್ಣುಗುಡ್ಡೆ ಕುಗ್ಗದಂತೆ ಸಹಕಾರವನ್ನು ಒದಗಿಸ್ತದೆ ರೆಟಿನ ವಸ್ತುವಿನ ಪ್ರತಿಬಿಂಬ ಮೂಡಲು ವಸ್ತುವಿನ ಗೋಚರಕ್ಕೆ ಸಹಕಾರವನ್ನು ಒದಗಿಸ್ತದೆ ಅಂಥೇಳಿ ಇವುಗಳ ಕಾರ್ಯವನ್ನು ನೋಡ್ತಾ ಬರ್ತವೆ ಈ ಸ್ಕ್ಲಿರಾದ ಮುಂಭಾಗ ಕಣ್ಣು ಗುಡ್ಡೆಯ ಮುಂಭಾಗದಲ್ಲಿ ಇಲ್ಲಿ ಉಬ್ಬಿಕೊಂಡಿರ್ತಕ್ಕಂಥ ಭಾಗ ಇರುತ್ತೆ ಈ ಸ್ಕ್ಲಿರಾದ ಮುಂಭಾಗ ಉಬ್ಬಿಕೊಂಡಿರುತ್ತೆ ಈ ಸ್ಕ್ಲಿರಾದ ಮುಂಭಾಗ ಉಬ್ಬಿಕೊಂಡಿರುವ ಭಾಗವನ್ನು ನಾವು ಕಾರ್ನಿಯಾ ಅಂತ ಕರಿತೀವಿ ಕಾರ್ನಿಯಾ 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 ಇದು ಏನು ಇದು ಸ್ಕ್ಲಿರಾದ ಮುಂಭಾಗ ಉಬ್ಬಿಕೊಂಡಿರುತ್ತದೆ ಕಣ್ಣುಗುಡ್ಡೆಯ ಮುಂಭಾಗದಲ್ಲಿ ಅದನ್ನು ಕಾರ್ನಿಯ ಅಂತ ಕರಿತೀವಿ ಇದರ ವಿಶೇಷತೆ ಏನು ಅಂತ ಎಕ್ಸಾಮಿಗೆ ಪ್ರಶ್ನೆ ಕೇಳ್ತಾರೆ ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂತಂದರೆ ನಾವು ಕಣ್ಣ ನೇತ್ರದಾನ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ನೇತ್ರದಾನ ಅಂತ ಮಾತಾಡ್ತಾ ಇರ್ತಾರೆ ಕಣ್ಣು ದಾನ ಮಾಡೋದು ಒಂದು ದೊಡ್ಡ ದಾನ ಅಂತ ಮಾತಾಡ್ತಾ ಇರ್ತಾರೆ ಹಾಗಾದರೆ ನೀವು ಸತ್ತಾಗ ನಿಮ್ಮ ನೇತ್ರವನ್ನು ನೀವೇನಾದರೂ ಬದುಕಿದ್ದಾಗ ದಾನ ಮಾಡಿದ್ದೆ ಅದರಲ್ಲಿ ನೀವು ಸತ್ತ ನಂತರ ಅದನ್ನು ಇನ್ನೊಬ್ಬರಿಗೆ ಹಾಕ್ತಾರೆ ಬಟ್ ಪೂರಾ ಕಣ್ಣು ಗುಡ್ಡೆ ಕಿತ್ತಿ ಮತ್ತೊಬ್ಬರ ಕಣ್ಣಿಗೆ ಇದು ಜಾಯಿಂಟ್ ಮಾಡೋದಿಲ್ಲ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕಾರ್ನಿಯಾ ಭಾಗವನ್ನು ಮಾತ್ರ ತೆಗೆದುಕೊಂಡು ಅದು ಇನ್ನೊಬ್ಬರಿಗೆ ವರ್ಗಾಯಿಸಲಾಗ್ತದ ಹಾಗಾಗಿ ಎಕ್ಸಾಮಿಗೆ ಪ್ರಶ್ನೆ ಕೇಳಲಾಗ್ತದ ಒಬ್ಬರಿಂದ ಇನ್ನೊಬ್ಬರಿಗೆ ನೇತ್ರದಾನದಲ್ಲಿ ವರ್ಗಾವಣೆ ಮಾಡುವಂಥ ಒಂದು ಅಂಗ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಕಾರ್ನಿಯ ತದನಂತರ ಇಲ್ಲಿ ಗುಡ್ಡೆಯಲ್ಲಿ ಪೀನ ಮಸರು ಇರ್ತದೆ ಪೀನ ಮಸುರ ಈ ಪೀನ ಮಸುರ ಇದನ್ನೂ ಸಹ ಏನು ಮಾಡ್ತದಪ್ಪ ಅಂತಂದ್ರೆ ಬೆಳಕನ್ನು ವಕ್ರೀ ಭ್ರವಿಸಲು ಸಹಕಾರವನ್ನು ಒದಗಿಸ್ತದೆ ಅಂಥೇಳಿ ನೋಡ್ತಾ ಬರ್ತೇವೆ ಈ ಪೀನ ಮೊಸರನ್ನು ನಿಯಂತ್ರಿಸಲು ಇಲ್ಲಿ ಮೇಲ್ಭಾಗದಲ್ಲಿ ಅಂಗಾಂಶಗಳಿರ್ತವೆ ಆ ಅಂಗಾಂಶಗಳಿಗೆ ನಾವು ಸೀರಿಯಲ್ ಸ್ನಾಯುಗಳು ಅಂತ ಕರಿತೀವಿ ಲಂಬಕ ಆಲಂಬಕ ಅಂತ ಕರಿತೀವಿ ಆಲಂಬಕ ಬಂಧಕಗಳು ಮತ್ತು ಸೀರಿಯಲ್ ಸ್ನಾಯುಗಳಿಂದ ನಮ್ಮ ಕಣ್ಣುಗುಡ್ಡೆಯಲ್ಲಿ ಪೀನ ಮೊಸರು ನಿಯಂತ್ರಿಸಲ್ಪಡ್ತದೆ ಆಲಂಬಕ ಆಲಂಬಕ ಬಂಧಕ ಅಂತ ಕರಿತೀವಿ ಇದರ ಜೊತೆಗೆ ಸೀರಿಯಲ್ ಸೀರಿಯಲ್ ಸ್ನಾಯುಗಳು ಸ್ನಾಯುಗಳು ಆಲಂಬಕ ಬಂಧಕಗಳು ಮತ್ತು ಸೀರಿಯಲ್ ಸ್ನಾಯುಗಳೆಂಬ ಅಂಗಾಂಶಗಳೇನಪ್ಪ ಅಂತಂದರೆ ಕಣ್ಣಿನಲ್ಲಿ ಪೀನ ಮೊಸರನ್ನು ನಿಯಂತ್ರಿಸುತ್ತವೆ ಮುಂದೆ ಈ ಕಣ್ಣಿನಲ್ಲಿ ಕೆಲವೊಬ್ಬರಿಗೆ ಕಣ್ಣಿದ್ರೂ ಸಹ ವಸ್ತುಗಳು ಗೋಚರ ಆಗೋದಿಲ್ಲ ಅದಕ್ಕೆ ಕಾರಣವೇನು ಈ ರೆಟಿನಾದ ಹಿಂಭಾಗದಲ್ಲಿ ಇಲ್ಲೇನಪ್ಪ ಅಂತಂದ್ರೆ ಒಂದು ಪ್ರದೇಶ ಇರ್ತದ ಈ ಪ್ರದೇಶವನ್ನು ಹಳದಿ ಪ್ರದೇಶ ಅಂತ ಕರಿತೀವಿ ಹಳದಿ ಪ್ರದೇಶ ಅಂತ ಕರಿತೀವಿ ಈ ಹಳದಿ ಪ್ರದೇಶದಲ್ಲಿ ವಸ್ತುವಿನ ಪ್ರತಿಬಿಂಬ ಬಿದ್ದಾಗ ಮಾತ್ರ ವಸ್ತುಗಳು ನಮಗೆ ಗೋಚರವಾಗ್ತವೆ ಈ ಹಳದಿ ಪ್ರದೇಶದ ಸ್ವಲ್ಪ ಕೆಳ ಭಾಗದಲ್ಲಿ ಅಂತಂದ್ರೆ ಈ ಕಣ್ಣು ಗುಡ್ಡೆಯ ಬಿಟ್ಟು ಹೋಗುವಂತಹ ಕೆಲವೊಂದು ನರಗಳು ಮಹಾಮಸ್ತಿಷ್ಕಕ್ಕೆ ಹೋಗಿ ಸಂಪರ್ಕವನ್ನು ಹೊಂದುತ್ತವೆ ಈ ಭಾಗದಲ್ಲಿ ಏನಾದರೂ ವಸ್ತುವಿನ ಪ್ರತಿಬಿಂಬ ಬೀತ್ತು ಅಂದ್ರೆ ನಿಮಗೆ ವಸ್ತುಗಳು ಗೋಚರಾಗಲು ಸಿಗುವುದಿಲ್ಲ ಹಾಗಾಗಿ ನೀವು ಕುರುಡರಾಗ್ತೀರಾ ಅದನ್ನು ಅಂಧ ಪ್ರದೇಶ ಅಂತ ಕರಿತೀವಿ ಕಣ್ಣಿನಲ್ಲಿರ್ತಕ್ಕಂತಹ ಒಂದು ಭಾಗ ಅಲ್ಲಿ ಪ್ರತಿಬಿಂಬವೇ ಮೂಡುವುದಿಲ್ಲ ಹಾಗಾಗಿ ಅದನ್ನು ಅಂಧಪ್ರದೇಶ ಅಂಥೇಳಿ ನಾವಿಲ್ಲಿ ಕರಿತಾ ಬರ್ತೇವೆ ಈ ಎಲ್ಲ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಜೀವಶಾಸ್ತ್ರದ ಶಾಖೆಯನ್ನು ನಾವು ಆಪ್ಥಾಲ್ಮಾಲಿ ಅಂತ ಕರಿತಾ ಬರ್ತೇವೆ ಆಪ್ಥಾಲ್ಮಾಲಿ ಆಪ್ಥಾಲ್ಮಾಲಿ ಅಂದರೆ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥ ಜೀವಶಾಸ್ತ್ರದ ಒಂದು ಶಾಖೆಯನ್ನು ಆಪ್ಥಾಲ್ಮಾಲಿ ಅಂತ ಕರಿತೀವಿ ಕೆಲವೊಬ್ಬರಿಗೆ ಏನಾಗ್ತದಪ್ಪ ಅಂತಂದರೆ ಕಣ್ಣುಗಳು ಬೆಕ್ಕಿನ ಇರ್ತವೆ ಹೌದಾ ಈ ರೀತಿಯಾಗಿ ಕಣ್ಣಿನ ಬಣ್ಣನ ನಿರ್ಧಾರ ಮಾಡುವಂಥ ಒಂದು ಅಂಗ ಯಾವುದು ಅಂತ ಎಕ್ಸಾಮಿಗೆ ಪ್ರಶ್ನೆ ಕೇಳಲಾಗ್ತದ ಅದು ಐರೀಸ್ ಅಂತ ಕರಿತೀವಿ ಕಣ್ಣಿನ ಬಣ್ಣವನ್ನು ನಿರ್ಧರಿಸುವಂಥ ಕಣ್ಣಿನ ಒಂದು ಭಾಗ ಐರಿಸ್ ಅಂತ ಕರಿತೀವಿ ಆಮೇಲೆ ನಮಗೆ ಕತ್ತಲಲ್ಲಿಯೂ ಸಹ ಬೆಳಕು ಗೋಚರವಾಗ್ತದೆ ಈಗ ಉದಾಹರಣೆ ನೀವು ಕೆಲವೊಂದು ಸಲ ನೋಡಿರ್ತೀರಾ ಈಗ ರಾತ್ರಿ ಹೊತ್ತು ಊಟಕ್ಕೆ ಕೂತಾಗ ಕರೆಂಟ್ ಹೋಗಿಬಿಡುತ್ತೆ ಆವಾಗ ವಸ್ತುಗಳು ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗಲ್ಲ ಅವಾಗ ಇಮಿಡಿಯೇಟಾಗಿ ಎದ್ದು ನೀನು ಬೇರೆ ಬೆಂಕಿ ತಂದು ಹೌದಾ ಈ ರೀತಿಯಾಗಿ ಮಾಡೋದ ಬೆಂಕಿ ಪಟ್ನ ತರಕ್ಕೆ ಇಮಿಡಿಯೇಟಾಗಿ ಎದ್ದು ಹೋಗಲ್ಲ ನೀನು ಯಾಕೆ ಹೋಗೋಲ್ಲ ಅಂತಂದರೆ ಆಗಿ ಕತ್ತಲಾಗಿರುತ್ತೆ ಒಂದು ಐದು ನಿಮಿಷ ಆದ ನಂತರ ನಿಧಾನಕ್ಕೆ ಏಳಕ್ಕೆ ಶುರು ಮಾಡ್ತೀವಿ ಆಗ ನಿಧಾನಕ್ಕೆ ನಿನಗೆ ವಸ್ತುಗಳು ಗೋಚರ ಆಗಕ್ಕೆ ಶುರು ಮಾಡ್ತವೆ ಅದಕ್ಕೆ ಕಾರಣವಾದ ಕಣ್ಣಿನ ಭಾಗವೇ ರಾಡ್ಸ್ ರಾಡ್ಸ್ ಅಂತ ಕರಿತೀವಿ ಈ ರಾಡ್ಸ್ ರಾಡ್ಸ್ ದಂಡಾಕಾರದ ಕೋಶಗಳು ಅಂತ ಕರಿತೀವಿ ಕನ್ನಡದಲ್ಲಿ ರಾಡ್ಸನ್ನು ದಂಡಾಕಾರದ ಕೋಶಗಳು ದಂಡಾಕಾರದ ಕೋಶಗಳು ಅಂತ ಕರಿತೀವಿ ರಾಡ್ಸ್ ಅಂತ ಕರಿತೀವಿ ಈ ರೆಟಿನಾದಲ್ಲಿ ಈ ರಾಡ್ಸ್ಗಳು ಕಂಡು ಬರ್ತವೆ ದಂಡಾಕಾರದ ಕೋಶಗಳು ಕಂಡು ಬರ್ತವೆ ಈ ಒಂದು ನೂರ ಇಪ್ಪತ್ತೈದು ಮಿಲಿಯನ್ ಇದ್ದಾವೆ ಮಾನವನ ದೇಹದಲ್ಲಿ ಎಷ್ಟು ರಾಡ್ಸ್ ಇದ್ದಾವಪ್ಪ ಅಂತಂದ್ರೆ ಒಂದು ನೂರ ಇಪ್ಪತ್ತೈದು ರಾಡ್ಸ್ಗಳನ್ನು ಒಂದು ನೂರ ಇಪ್ಪತ್ತೈದು ಮಿಲಿಯನ್ ರಾಡ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಅದ್ಭುತವಾದ ಕಣ್ಣು ನಮ್ಮದು ಇದು ಮಂದ ಬೆಳಕಿನಲ್ಲಿ ವಸ್ತುಗಳು ಗೋಚರವಾಗಲು ಸಹಕಾರವನ್ನು ಒದಗಿಸ್ತದೆ ಇನ್ನು ರೆಟಿನಾದಲ್ಲಿ ಇನ್ನೊಂದು ರೀತಿಯ ಕೋಶಗಳು ಕಂಡು ಬರ್ತವೆ ಅವುಗಳನ್ನು ಕೋನ್ಸ್ ಅಂತ ಕರಿತೀವಿ ಇವುಗಳು ಏಳು ಮಿಲಿಯನ್ ಇರ್ತವೆ ಈ ಕೋನ್ಸ್ಗಳೇನಪ್ಪ ಅಂತಂದರೆ ತೀವ್ರ ಬೆಳಕಿನಲ್ಲಿ ವಸ್ತುಗಳು ಗೋಚರವಾಗಲು ಸಹಕಾರವನ್ನು ಒದಗಿಸ್ತವೆ ಜೊತೆಗೆ ವಸ್ತುವಿನ ಬಣ್ಣವನ್ನು ನಿಖರವಾಗಿ ನಮಗೆ ಗುರುತಿಸಲು ಸಾಧ್ಯ ಮಾಡುವಂತಹ ಒಂದು ಅಂಗ ಸಹಕಾರವನ್ನು ಒದಗಿಸುವಂಥ ಒಂದು ಅಂಗ ದಟ್ ಈಸ್ ಕೋನ್ಸ್ ಇದು ರೆಟಿನಾದಲ್ಲಿರ್ತಕ್ಕಂತಹ ಕೋಶಗಳು ಇದೇ ರೀತಿಯಾಗಿ ನಾವು ಕಣ್ಣಿಯ ನೋಡಿದಂತೆ ಮೂಗು ನಾಲಿಗೆ ಚರ್ಮ ಇದೆಲ್ಲದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು